ಬಂಧುಗಳೇ, ನಮ್ಮ ಚಾನೆಲ್ನ ಕಾರ್ಯಕ್ರಮಗಳನ್ನು ವೀಕ್ಷಣೆಯನ್ನು ಪಡೆದು ಸೊ ನಮ್ಮ ಬ್ಲಫ್ನ ನಮ್ಮ ನಾಗರಾಜನವರು ಸೊ ಇಂದು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುವುದರೊಂದಿಗೆ ಸೊ ನಮಗೆ ಏನೋ ಅವರ ಒಂದು ಇಚ್ಛೆಯಂತೆ, ಅವರ ಒಂದು ಆಸೆಯಂತೆ ಒಂದಷ್ಟು ಉಡುಗೊರೆಗಳನ್ನು ವಿತರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೀಗ ವಡಕೆ ಹಳ್ಳದ ಮುಂದೆ ಭೇಟಿಯನ್ನು ನೀಡ್ತಾ ಇದ್ದೀನಿ, ಪ್ರವೇಶವನ್ನು ಮಾಡ್ತಾ ಇದ್ದೀನಿ. ಸೊ ನಮ್ಮ ನಾಗರಾಜನವರು ಕೌದಳಿಯಿಂದ ಆಗಮಿಸ್ತಾ ಇದ್ದಾರೆ. ಸೊ ನಮ್ಮ ನಾಗರಾಜನವರು ನಮ್ಮ ಬ್ಲಫ್ ಅಂದರೆ ಶಿವನ ಸಮುದ್ರ ಪಕ್ಕ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಶಿವನ ಸಮುದ್ರ ಬ್ಲಫ್ನಲ್ಲಿ ವಾಸಕ್ಕೆ ಬರ್ತಕ್ಕಂಥ ನಮ್ಮ ನಾಗರಾಜನವರು ನೋಡಿ ಬಂದರು. ಸೊ ಕೈ ಸನ್ನೆ ಮಾಡಿದ್ದಾರೆ. ಸೊ ನಾನು ಹೋಗ್ತಾ ಇದ್ದೀನಿ. ಎಲ್ಲ ದೇವಸ್ಥಾನಕ್ಕೆ ಇದು ದೇವಸ್ಥಾನಕ್ಕೆ ಸೂಪರ್. ಇದು ಅವ್ರಿಗೆ ಪ್ರಸಾದ ಪ್ರಸಾದ ಅವ್ರಿಗೆ ಲಾಸ್ಟ್ ಟೈಮ್ ಹೇಳಿದ್ರೆ ಓಕೆ ಓಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಣ. ಸೊ ಈ ಹಿಂದೆ ನಮ್ಮ ನಾಗರಾಜನವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ. ಸೊ ಈ ಏನು ನಮ್ಮ ದೇವಸ್ಥಾನದ ಬೇಡಗಂಪಣ ಅರ್ಚಕರಿಗೆ ಅವ್ರು ಬೇಕಾದಂತಹ ಅವ್ರು ಹೇಳ್ಕೊಳ್ತಾರೆ ಸರ್ ನಮ್ಗೆ ಇಂಥದ್ದು ಬೇಕು ಇಂಥದ್ದು ಬೇಕು ಅಂತ. ಸೊ ಈ ಥರದ ಒಂದು ಪುಣ್ಯದ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತಾರೆ. ಸೊ ಅದರೊಂದಿಗೆ ಏನು ನಮ್ಮ ನಾಗರಾಜನವರು ಒಂದು ಪರಿಚಯವನ್ನು ಮಾಡಿಕೊಡ್ತೀವಿ. ಸೊ ಏನೋ ಅವರು ಸಹ ನಮ್ಮ ಒಂದು ಕಾರ್ಯಕ್ರಮಗಳ ವೀಕ್ಷಣೆಗಳನ್ನು ಪಡೆದು ಸೊ ನಮಗೂ ಸಹ ಏನೋ ಒಂದು ಉಡುಗೊರೆಯನ್ನು ತಂದಿರ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಮತ್ತು ಪ್ರವಾಸಿಗರು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿವೆ. ಸೊ ನಮ್ಮ ನಾಗರಾಜನವ್ರ ಥರ ತಮ್ಮ ಒಂದು ಸೇವಾರ್ಥವನ್ನು ಸಹ ಸಲ್ಲಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಈ ದಿನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಗೆ ನಮ್ಮ ಬ್ಲಫ್ನ ನಾಗರಾಜನವರು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ನಡುಮಲೆ ಸನ್ನಿಧಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ಅವ್ರ ಕೈಲಾದಂತಹ ಸಹಕಾರವನ್ನು ನೀಡಿದರು. ಅದರೊಂದಿಗೆ ಇವತ್ತು ಏನು ನಮ್ಮ ಚಾನೆಲ್ನ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ಪಡೆಯೋದ್ರ ಮೂಲಕ ನಮಗೂ ಸಹ ಒಂದಷ್ಟು ಸಹಕಾರಿ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ಉಡುಗೊರೆಯನ್ನು ನೀಡಿರ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ನನ್ನದೊಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ತಾವೂ ಸಹ ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಿದೆ, ಈ ಕುಗ್ರಾಮಗಳಿಗೆ ತಮ್ಮ ಕೈಲಾದಂತಹ ಸೇವೆಗಳನ್ನು ಸಲ್ಲಿಸಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ಸೊ ನಮ್ಮ ನಾಗರಾಜನವರು ನೋಡಿ ಇಷ್ಟೊಂದು ಮನೆ ಬಳಕೆಯ ವಸ್ತುಗಳನ್ನು ವಿತರಿಸಿರ್ತಾರೆ. ಸೊ ನಮ್ಮ ಚಾನೆಲ್ನಲ್ಲಿ ವಿಡಿಯೋ ವೀಕ್ಷಣೆಗಳನ್ನು ಪಡೆದು ಸೊ ನಮ್ಮೆಲ್ಲ ಒಂದು ಪ್ರೀತಿ ಅಭಿಮಾನವನ್ನಿಟ್ಟು ಗೌರವವನ್ನಿಟ್ಟು ಈ ರೀತಿ ನಮ್ಮ ಕಾರ್ಯಕ್ರಮಗಳಿಗೆ ಉಡುಗೊರೆಗಳನ್ನು ವಿತರಿಸ್ತಾರೆ ಅಂದರೆ ನಾವು ನಿಜಕ್ಕೂ ಪುಣ್ಯವಂತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಹಾಗೆ ನೋಡಿದೊಂದು ಸ್ಯಾರಿ ಸಹ ವಿತರಿಸಿರ್ತಾರೆ. ಸೊ ಇವರ ಒಂದು ಏನೋ ಏನಂತ ಹೇಳ್ಬೇಕಂತ ಗೊತ್ತಿಲ್ಲ, ಉಡುಗೊರೆಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ. ಸೊ ನೋಡಿ ಮನೆ ಬಳಕೆಯ ನೋಡಿ ಈ ರೀತಿ ಏನೋ ತಟ್ಟೆಗಳು ಪ್ಲೇಟ್ಗಳು. ಸೊ ನೋಡಿ ಬಂದು ಲೋಟ ಹಾಗೆ ನೋಡಿ ಥರ ಸ್ಯಾರಿ ಇದಿಷ್ಟು ಪದಾರ್ಥಗಳನ್ನು ನಮ್ಮ ನಾಗರಾಜನವರು ನಮ್ಮ ಬ್ಲಫ್ನ ನಾಗರಾಜನವರು ಸೊ ವಿತರಿಸಿರ್ತಾರೆ ಬಂಧುಗಳೇ. ಸೊ ನಿಜಕ್ಕೂ ಒಂದು ಕ್ಷಣ ನಾನು ಆಭಾರಿಯಾಗಿರ್ತೀನಿ, ಅವರಿಗೆ ಆಭಾರಿಯಾಗಿರ್ತೀನಿ. ತುಂಬ ಹೃದಯದ ಧನ್ಯವಾದಗಳು.